ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ. ಆ ವಿಷಯದ ಬಗ್ಗೆ, ಆ ವಿಡಿಯೋ ಹೆಸರಿನ ಬಗ್ಗೆ ಏನು ಅಂತ ಹೇಳಿದ್ರೆ, ಇದೊಂದು ಲವ್ ಸ್ಟೋರಿ ಫ್ರೆಂಡ್ಸ್. ಲವ್ ಸ್ಟೋರಿ ಅನ್ನೋದು ತುಂಬ ಒಂಥರ ಥ್ರಿಲ್ಲಿಂಗ್ ಆದಂತಹ ವಿಷಯ. ಪ್ರೀತಿ ಅನ್ನೋದು ತುಂಬ ಅಮೂಲ್ಯವಾದದ್ದು ಅಂತ ಹೇಳ್ತಾರೆ. ಏನು ಹೇಳೋದು ಅಂದರೆ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಬಟ್ ಆದರೆ ಇದೊಂದು ಲವ್ ಸ್ಟೋರಿ ಬಂದು ಡಿಫ್ರೆಂಟ್ ಆದಂತಹ ಲವ್ ಸ್ಟೋರಿ. ಇದೇನು ಅಂದರೆ, ರೆಹಮಾನ್ ಮತ್ತು ಸಜಿತಾ ಅನ್ನೋರ್ದು ಬಂದು ಲವ್ ಸ್ಟೋರಿ ಇದು. ಅನೇಕ ಜನರು ಅಕಸ್ಮಾತ್ ಮನೆಯಲ್ಲಿ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ, ವಿಷ ಕುಡಿದು ಸಾಯೋರಿದ್ದಾರೆ, ಓಡೋಗಿ ಮದುವೆ ಮಾಡ್ಕೊಳೋರಿದ್ದಾರೆ, ಇಲ್ಲಾಂದರೆ ಓಡೋಗಿ ಕಾಣೆ ಆಗದೀರಾ, ಯಾವಾಗ ತುಂಬ ಒಂದು 10 ಇಯರ್ಸ್, 20 ಇಯರ್ಸ್, 25 ಇಯರ್ಸ್ ಬ್ಯಾಕ್ ಬಂದು ಮತ್ತೆ ಅಮ್ಮ ಅಪ್ಪ ಜೊತೆ ಸೇರಿ ಸಂತೋಷವಾಗಿರೋರು ಇದ್ದಾರೆ. ನೆಕ್ಸ್ಟ್ ಒಂದು ಮಗು ಆಗಿದ ತಕ್ಷಣ ಬಂದು ಜೊತೆಲಿ ಸೇರಿರೋರು ಇದ್ದಾರೆ. ಬಟ್ ಇದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಈ ಲವ್ ಸ್ಟೋರಿ ಬಗ್ಗೆ ನನಗೆ ಇರ್ತಕ್ಕಂಥ ಸಂದೇಹ, ಇದು ನಿಜವಾಗ್ಲೂ ಪ್ರೀತಿನ ಅಥವಾ ಇದೊಂದು ಸೈಕೋನ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ನನಗೆ ಇದ್ರ ಈ ಲವ್ ಸ್ಟೋರಿ ಮೇಲೆ ಒಂದು ಸಂದೇಹ ಅನ್ನೋದು ತುಂಬ ಇದೆ. ಅದು ಏನು ಹೇಳ್ತೀನಿ ಅಂದರೆ, ರೆಹಮಾನ್ ಮತ್ತು ಸಜಿತಾ ಇವರಿಬ್ಬರ ನಡುವೆ ಇರ್ತಕ್ಕಂತಹ ಪ್ರೀತಿಯ ಸಂಬಂಧದ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಫ್ರೆಂಡ್ಸ್, ಈಗ 10 ಇಯರ್ಸ್ ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ಒಂದು ಹುಡುಗಿನ ಅವನು ಯಾವ ಥರ ಬನ್ಸಿ ಇಡೋಕ್ಕೆ ಆಗುತ್ತೆ ಅಲ್ವಾ? ಆ ಹುಡುಗಿಗೆ ಬಂದು ಅಮ್ಮ ಅಪ್ಪ ನೋಡಬೇಕು ಅಂತ ಅನಿಸಿರಲ್ವಾ? ಇವನೇ ಸರ್ವಸ್ವ ಅಂತಲೇ ಅನಿಸ್ಬಿಟ್ಟಿರುತ್ತಾ? ಏನೇ ಪ್ರೀತಿ ಮಾಡಿದ್ರೇನು, ಎಷ್ಟೇ ಡೀಪಾಗಿ ಲವ್ ಮಾಡಿದ್ರೆ ಕೂಡ ಅಮ್ಮ ಅಪ್ಪ ನೋಡಬೇಕು, ತಂದೆ ತಾಯಿಗಳು ನೋಡಬೇಕು, ಅಕ್ಕ ತಂಗಿಗಳು ನೋಡಬೇಕು, ರಿಲೇಷನ್ಸ್ ನೋಡಬೇಕು, ನಾವು ಹೊರಗಿನವ್ರ ಥರ ಸುತ್ತಾಡಬೇಕು, ಪಳಗಬೇಕು ಅಂತ ಆ ಹುಡುಗಿಗೆ ಆಸೆ ಇರೋದಿಲ್ವಾ? ಖಂಡಿತ ಇರುತ್ತೆ. ಈ ಲವ್ ಸ್ಟೋರಿಯಲ್ಲಿ ಏನಿದೆ ಅಂದರೆ, ನಾನು ಬಂದು ಇದನ್ನು ಪ್ರೀತಿ ಅಂತ ಖಂಡಿತ ನಂಬೋದಿಲ್ಲ. ಇದು ಬಂದು ಏನೋ ಒಂದು ನಿರ್ಬಂಧದಲ್ಲಿ ಅವನು ಹಾಕಿ ಆ ಹುಡುಗಿನ ತಳ್ಳಿದಾನೆ, ತಳ್ಳಿ ಆ ಹುಡುಗಿಗೆ ಏನಾದರೂ ಚಿತ್ರಹಿಂಸೆ ಏನಾದರೂ ಕೊಟ್ಟಿದ್ದಾನೆ ಅಂತ ನನ್ನ ಸಂದೇಹ. ಒಂದು ವರ್ಷ ಆದ್ರೂ ಒಂದು ತಾಯಿ ನೋಡಬೇಕು ಅಂತ ಕೂಡ ಅನಿಸ್ತೀರ ಇರುತ್ತಾ? ಎಂಥ ಹೆಣ್ಮಕ್ಳೇ ಆಗಲಿ, ಏನೇ ಲವ್ ಮಾಡಿ ಏನೇ ಮದುವೆ ಮಾಡ್ಕೊಂಡೇನೋ ಅಮ್ಮ ಅಪ್ಪ ನೋಡಬೇಕು, ಹೊರಗಿನ ಪ್ರಪಂಚ ನೋಡಬೇಕು ಅಂತ ಅನಿಸುತ್ತೆ. ಆದರೆ ಬಟ್ ಇವನು ಏನು ಮಾಡ್ತಾನೆ ಅಂದರೆ, ಹೊರಗಿನ ಪ್ರಪಂಚ ತೋರಿಸ್ತಾನೆ. ಆದರೂ ರಾತ್ರಿಯ ವೇಳೆಯಲ್ಲಿ ಇವನು ಹೊರಗಿನ ಪ್ರಪಂಚ ತೋರಿಸೋದು, ಈಚೆಗಡೆ ಕರ್ಕೊಂಡು ಹೋಗೋದು, ಸ್ವಲ್ಪ ಸುತ್ತಾಡಿಸೋದು, ಕರ್ಕೊಂಬರೋದು ಈ ಥರ ಮಾಡ್ತಾ ಇದ್ದಾನೆ. ಅವಳು ಬಂದು ಹೈಟಾಗಿದ್ದಾಳೆ, ಇವನು ಬಂದು ಕುಳ್ಳುಗಿದ್ದಾನೆ ಅಲ್ವಾ? ನಾನು ಈಗ ಸ್ಕ್ರೀನಲ್ಲಿ ನಿಮಗೆ ಬರ್ತಾ ಇರುತ್ತೆ ನೋಡಿ, ಹುಡುಗ ಬಂದು ಹೈಟ್ ಇದ್ದಾನೆ, ಸಾರಿ ಹುಡುಗಿ ಬಂದು ಹೈಟ್ ಇದ್ದಾಳೆ, ಹುಡುಗ ಬಂದು ಕುಳ್ಳಗಿದ್ದಾನೆ ಅಲ್ವಾ? ಇವರಿಬ್ಬರದ್ದು ಯಾವ ಥರ ಸ್ವಲ್ಪ ಏನೇ ಆದರೂ ಪ್ರೀತಿ ಬಂದು ಆಕರ್ಷಣೀಯ ಮುಖಾಂತರನೇ ಯಾವುದೇ ಒಂದು ಪ್ರೀತಿ, ಫಾರ್ ಎಕ್ಸಾಂಪಲ್ ಬಂದು ಗಂಡ ಹೆಂಡತಿ ಆಗಬೇಕು ಅಂತ ಆಸೆ ಪಡೋರು ಬಂದು ಆಕರ್ಷಣೆ ಇಲ್ಲದೆ, ಅಂದ ಇಲ್ಲದೆ ಯಾವುದೇ ರೀತಿ ಪ್ರೀತಿ ಬಂದು ಹುಟ್ಟಲಾರದು ಅಂತ ಹೇಳ್ತಾ ಇದೊಂದು ಆಡೆ ಇದೆ, ನಿಮಗೆ ಗೊತ್ತು. ಈ ಥರ ಪ್ರೀತಿ ಇಲ್ದಿರಾನೇ ಇರುತ್ತಾ ಇಲ್ಲ ಇವನು ಒಂಥರ ಸೈಕೋನ ಅನ್ನೋದು ನನ್ನ ಒಂದು ಸಂದೇಹ. ಫ್ರೆಂಡ್ಸ್, ನನಗೆ ಗೊತ್ತಿರೋ ಪ್ರಕಾರ ನನ್ನ ಮನಸ್ಸಿರೋ ಸ್ಥಿತಿ, ನನ್ನ ಟ್ಯಾಲೆಂಟ್, ನನ್ನ ಬುದ್ಧಿ ಉಪಯೋಗಿಸಿ ನಾನು ಯೋಚನೆ ಮಾಡೋದಾದರೆ ಇದು 100%ಗೆ 80% ಇದು ಬಂದು ಅವನಂತರ ಸೈಕೋ ಥರ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಏನೇ ಪ್ರೀತಿಯಲ್ಲಿದ್ದರೆ ಕೂಡ ಒಂದು 10 ವರ್ಷ ಒಂದೇ ರೂಮಲ್ಲಿ ಒಂದು ಹುಡುಗಿನ ಕೂಡಾಕೋದು ಅನ್ನೋದು ತುಂಬ ಕಷ್ಟವಾದಂತಹ ವಿಷಯ. ಆಕೆಗೆ ಏನೇನು ಬೇಕಾಗಿರ್ತಕ್ಕಂಥ ಅಗತ್ಯತೆಗಳನ್ನು ಇವನು ಏನು ಪೂರೈಸಿದ್ದಾನೆ ಆ ಸ್ಕ್ರೀನಲ್ಲಿ ನೋಡಿ ಬರ್ತಾ ಇದೆ. ಸಣ್ಣ ಗುದ್ದುಗಿದ್ದಾಳೆ, ಇವನು ಬಂದು ಕುಳ್ಳುಗಿದ್ದಾನೆ. ಏನು ಇವರು ಇಬ್ಬರದ್ದು ಒಂದು ಮ್ಯಾಚಿಂಗ್ ಇಲ್ಲ, ಇಲ್ಲದೇ ಇರ್ತಕ್ಕಂಥ ಪ್ರೀತಿ, ಒಂಥರ ಈಡು ಜೋಡಿ ಇಲ್ಲ, ಏನಿಲ್ಲ. ಒಂದು ಆ ಹುಡುಗಿಗೆ ಏನಾದರೂ ಅವನು ಬಯಸಿರಬಹುದು, ನನ್ನ ಅನಿಸಿಕೆಯ ಪ್ರಕಾರ. ನೀನೇನಾದರೂ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟೆ, ನಿಮ್ಮ ಮನೆಯಲ್ಲಿ ಇರೋ ನನ್ನ ಸಾಯಿಸ್ಬಿಡ್ತೀನಿ, ಕೊಲೆ ಮಾಡ್ತೀನಿ, ಇಲ್ಲ ಏನಾದರೂ ನಿನಗೆ ನಿನ್ನೇ ಸಾಯಿಸ್ಬಿಡ್ತೀನಿ ಆ ಥರ ಏನಾದರೂ ಬೆದರಿಸಿರ್ಬಹುದಾ ಅನ್ನೋದು ನನ್ನ ಒಂದು ಸಂದೇಹ. ಇವನು ಯಾವ ಥರ ಡೋರ್ ಹಾಕಿದ್ದಾನೆ, ಡೋರ್ ಮಾಡಿದ್ದಾನೆ ಅಂದರೆ, ಫಸ್ಟು ಡೋರ್ ಬಂದು ಒಳಗಿಂದ ಹೊರಗೆ ಓಪನ್ ಮಾಡ್ಬೋದು, ಹೊರಗಿಂದ ಒಳಗಡೆ ಓಪನ್ ಮಾಡ್ಬೋದು, ಆ ಥರ ಲಾಕ್ ಬಂದು ಇವನು ಸೆಟ್ ಮಾಡಿ ಇಟ್ಬಿಟ್ಟಿದ್ದಾನೆ. ಇವ್ರು ಏನಾದರೂ ಈಚೆ ಹೋಗಬೇಕು ಅಂದರೆ ಆ ರೂಮಲ್ಲಿ ಬಂದು ಒಂದು ಚಿಕ್ಕ ಕಿಟಕಿ ಇತ್ತಂತೆ, ಆ ಕಿಟಕಿ ಮುಖಾಂತರನೇ ಹೋಗೋದು, ಆ ಕಿಟಕಿ ಮುಖಾಂತರನೇ ಬರೋದು. ಆ ನೆಕ್ಸ್ಟ್ ಬಂದು ಒಳಗಡೆ ಬರಬೇಕಾದ್ರೆ ಆ ಕಟ್ಟಿಗೆಗಳಿಂದ ಕ್ಲೀನಾಗಿ ಕಟ್ಟಿಗೆಯಿಂದ ನೀಟಾಗಿ ಅದನ್ನೆಲ್ಲ ನೀಟ್ ಮಾಡಿಬಿಟ್ಟು ಕಿಟಕಿ ಥರನೇ ಪ್ಲ್ಯಾನ್ ಮಾಡಿ ಇಟ್ಬಿಡೋನಂತೆ. ಆ ಥರ 10 ವರ್ಷ ಒಂದು ಹುಡುಗಿನ ಒಂದೇ ರೂಮಲ್ಲಿ ಇಡೋಕ್ಕೆ ಸಾಧ್ಯನಾ? ಇದು ನನ್ನ ಅನಿಸಿಕೆ. ಇವನು ಬಂದು ಇವನು ಏನಾದರೂ ಟಾರ್ಚರ್ ಕೊಟ್ಟಿರಬಹುದಾ ಅಂತ ಪೊಲೀಸವರೀಗ ಎನ್ಕ್ವೈರಿ ಮಾಡ್ತಾ ಇದ್ದಾರಂತೆ. ಮಾಡಿ ಅವನ್ನ ವಿಚಾರಿಸಲೇಬೇಕು. ನೆಕ್ಸ್ಟ್ ಬಂದು ಆ ಹುಡುಗಿಗೆ ಬೇಕಾಗಿರ್ತಕ್ಕಂಥ ಊಟ ಆಹಾರ ಏನೇ ಇದ್ರೇನು ಅವನು ಒಳಗಡೆನೆ ಹೋಗಿ ತಿಂತಾ ಇದ್ದಂತೆ ರೂಮಲ್ಲಿ, ಆ ಹುಡುಗಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಇವನು ಬಂದು ಒಂಥರ ಸೈಕೋ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲಂತೆ.
ಔಟ್ಸೈಡ್ ಈಚೆಗಡೆನೆ ಯಾರು ನನ್ನ ರೂಮ್ ಒಳಗೆ ಬರಬಾರ್ದು, ಹಂಗೆ ಮಾಡಬಾರ್ದು, ಬಂದರೆ ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ನಿಮ್ಮನ್ನ ಸಾಯಿಸ್ತೀನಿ, ನಿಮ್ಮನ್ನ ಕೊಲೆ ಮಾಡ್ತೀನಿ, ನಮ್ಮ ರೂಮ್ ಒಳಗಡೆ ಯಾರು ಬರೋಂಗೆ ನಿಮಗೆ ಅಲೌಡ್ ಇಲ್ಲ ಅಂತ ಹೇಳ್ಬಿಟ್ಟು ಇವ್ನು ತುಂಬಾ ಮನೇಲಿ ಈಚೆ ಇರ್ತಕ್ಕಂಥವ್ರು ಅವ್ರ ಅಪ್ಪ ಅಮ್ಮಗೆಲ್ಲ ಫುಲ್ಲು ಟಾರ್ಚಲ್ಲಿ ಕೊಟ್ಬಿಟ್ಟಿದ್ದಾನೆ. ಅದರಿಂದ ಯಾರೋ ಅವ್ನ ಬೆಡ್ರೂಮ್ಗೆ ಬರ್ತಾ ಇರಲಿಲ್ಲ, ಇವನೇ ಕ್ಲೀನ್ ಮಾಡೋನಂತೆ, ಎಲ್ಲ ಇವನೇ ಮಾಡೋನಂತೆ. ಫ್ರೆಂಡ್ಸ್, ಈಗ ನಾನು ಒಂದು ಹೇಳ್ತೀನಿ, 10 ಇಯರ್ಸು ಒಂದು ರೂಮ್ಗೆ ಡಿಸ್ಟೆಂಬರ್ ಹೊಡೀದೀರಾ ಇರ್ತಾರಾ? ನಾನು ಹೇಳ್ತೀನಿ, 10 ಇಯರ್ಸು ಆ ರೂಮ್ಗೆ ಈಗ ಈಚೆಗಡೆ ಎಲ್ಲರೂ ಹೊಡಿಸ್ತಾನೆ, ಆ ರೂಮಿಗೆ ಮಾತ್ರ ಡಿಸ್ಟೆಂಬರ್ ಹೊಡೆಯೋದಿಲ್ಲ, ಒಂದು ಡಿಸ್ಟೆಂಬರ್ ಹೊಡೆಯೋಂಗಿಲ್ಲ, ಒಂದು ಕಲರ್ ಹೊಡೆಯೋಂಗಿಲ್ಲ. ಯಾಕೆ? ಇವನೊಂಥರ ಸೈಕೋ ಥರ ನನ್ನ ಮನಸ್ಸಿನ ಅಭಿಪ್ರಾಯ. ಆ ಹುಡುಗಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಆ ಹುಡುಗಿ ಇರ್ತಕ್ಕಂಥ ಪರಿಸ್ಥಿತಿ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ, ಅಷ್ಟು ಸಣ್ಣ ಇದ್ದಾಳೆ, ಫುಲ್ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ, ಒಂಥರ ತುಂಬಾ ನೋಡೋಕ್ಕೆ ಒಂಥರ ಇದ್ದಾಳೆ ಆ ಹುಡುಗಿ ಮೇಲೆ. ಇವನು ನನಗೆ ಪ್ರೀತಿ ಪ್ರೀತಿ ಅಂತ ಹೇಳ್ತಾನೆ. ಇದು ಎಷ್ಟು ಮಟ್ಟಿಗೆ ಸುಳ್ಳು, ಎಷ್ಟು ಮಟ್ಟಿಗೆ ನಿಜ ಅಂತ ನೀವು ನನಗೆ ದಯವಿಟ್ಟು ಕಮೆಂಟ್ ಕಳಿಸಿ. ಇದೆಲ್ಲ ಪ್ರೀತಿ ಅಂತ ದಯವಿಟ್ಟು ನಾನು ಒಪ್ಕೊಳ್ಳೋದಿಲ್ಲ. ಪ್ರೀತಿ ಅನ್ನೋದು ನಿರ್ಬಂಧತೆಯಿಂದ ಬರ್ತಕ್ಕಂಥದ್ದು ಪ್ರೀತಿ ಅಲ್ಲ. 10 ವರ್ಷದಿಂದ ಕೂಡ ಹಾಕೋದಲ್ಲ ಒಂದು ಪ್ರೀತಿನ, ಅದು ಪ್ರೀತಿನೇ ಅಲ್ಲ. ಪ್ರೀತಿ ಅನ್ನೋದು ಒಬ್ರಿಗೊಬ್ರು ಬಿಟ್ಟು ಕೊಟ್ಕೊಂಡು ಹೋಗೋದು, ಅವ್ರು ಹೇಳಿದ್ರೆ ಇವ್ರು ಕೇಳೋದು, ಇವ್ರು ಹೇಳಿದ್ರೆ ಅವ್ರು ಕೇಳೋದು. ಇದೇ ಥರನೇ ಪ್ರೀತಿ ಅನ್ನೋದು. ನನ್ನ ಅನಿಸಿಕೆಯ ಪ್ರಕಾರ ಇವ್ರು ಅದೇನು ಪ್ರೀತಿ ಮಾಡಿದ್ರೆ, ಏನೋ ಹುಡುಗಿನ ಒಂದೇ ರೂಮಲ್ಲಿ ಹಾಕಿ ಇವನು ಕೂಡ ಹಾಕಿದ್ದಾನೆ ಅಂದ್ಬಿಟ್ಟು ನನ್ನ ಅನಿಸಿಕೆ. ಪ್ಲಸ್ ಇದು ಪ್ರೀತಿ ಆಗಿರೋದಕ್ಕೆ 100ಗೆ 90% ಚಾನ್ಸಸ್ಸೇ ಇಲ್ಲ. 10 ಇಯರ್ಸು ಅವ್ರ ಮನೇಲೆಲ್ಲ ಫುಲ್ಲು ಹುಡುಕಿದ್ದಾರೆ, ಹುಡುಗಿ ಮನೆಯಲ್ಲಿ ಫುಲ್ಲು ಹುಡುಕಿ, ಇವ್ರ ಮನೆಯಲ್ಲೆಲ್ಲ ಹುಡುಕಿ ಎಲ್ಲ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದು ಇವನು 10 ಇಯರ್ಸ್ ಆಗಿದ ತಕ್ಷಣ ಇವನು ಕಾಣೆ ಆಗಿಬಿಟ್ಟಿದ್ದಾನಂತೆ, ಇವನು ಕಾಣೆ ಆಗಿಬಿಟ್ಟಿದ್ದಾನೆ. ಇವನು ಅವ್ರ ಮನೆಯಲ್ಲಿರೋರೆಲ್ಲ ಹುಡುಕಿ ಹುಡುಕಿ ಲಾಸ್ಟ್ ಬಂದು ಇವನು ಅಷ್ಟೇ ಎಲ್ಲ ಹೋಗ್ಬಿಟ್ಟಿದ್ದಾನೆ ಅಂತ ಡಿಸೈಡ್ ಮಾಡ್ಕೊಳ್ಳೋ ಟೈಮಲ್ಲಿ ಅವ್ರ ಫ್ರೆಂಡ್ಸ್ ಯಾರೋ, ಫ್ರೆಂಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಅವ್ರ ರಿಲೇಟಿವ್ಸ್ ಯಾರೋ, ರಿಲೇಟಿವ್ಸ್ ಅವ್ರು ಯಾರೋ ನೋಡಿ ಇವನ್ನ ಹಿಂದೆ ಫಾಲೋ ಮಾಡ್ಕೊಂಡು ಹೋದ್ರೆ ಅಲ್ಲೊಂದು ಮನೇಲಿ ಬಂದು ಈ ಹುಡುಗಿನ ಇಟ್ಟಿದ್ದಾರಂತೆ. ಆಮೇಲೆ ಪೊಲೀಸವರೆಲ್ಲ ಅವ್ರ ಅಮ್ಮ ಅಪ್ಪ ಮನೆಗೂ ಹೋಗಿ, ಇವ್ರ ಅಮ್ಮ ಅಪ್ಪ ಮನೆಗೂ ಹೋಗಿ ಎಲ್ಲರೂ ಹೋಗಿ ಕರ್ಕೊಂಬಂದು ಈ ಪೊಲೀಸವರೆಲ್ಲ ಕರ್ಕೊಂಬಂದು ನೋಡಿದ್ರೆ ಇಬ್ಬರು ಇದಾರಂತೆ. ಕೇಳಿದ್ರೆ ಆ ಹುಡುಗಿನ ಕಣ್ಣಲ್ಲೇ ಮಾತಾಡಿಸ್ತಾನಂತೆ, ಅವನು ಕಣ್ಣಲ್ಲೇ ತೋರಿಸ್ತಾನಂತೆ ಎಕ್ಸ್ಪ್ರೆಷನ್ಸು. ಏನಂತ ತೋರಿಸ್ತಾನಂತೆ, ನಾನು ಕಂಡ್ರೆ ನಿಂಗೆ ಇಷ್ಟ, ನಾನೇ ಇಷ್ಟಪಟ್ಟು ಈ ಮನೆಗೆ ಬಂದೆ ಅಂತ ಹೇಳು ಹೇಳು ಅಂತ ಕಣ್ಣಲ್ಲೇ ತೋರಿಸ್ತೀನಿ ಮಿಟುಕಿಸ್ತಾನಂತೆ. ಇದನ್ನು ಬಂದು ಅವ್ರ ರಿಲೇಟಿವಲ್ಲಿರೋರು ಯಾರೋ ಒಬ್ಬರು ಅಬ್ಸರ್ವ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಈ ಥರ ಇದು ಬಂದು ನನಗೆ ಗೊತ್ತಿರೋ ಪ್ರಕಾರ 90% ಬಂದು ಇದು ಲವ್ ಅಲ್ಲ, ಏನೋ ಒಂಥರ ಅವ್ನು ಸೈಕೋ ಥರ ಆಗಿ ಆ ಹುಡುಗಿಗೆ ಏನೋ ಟಾರ್ಚಲ್ಲಿ ಕೊಟ್ಟು ನೀನೇನಾದರೂ ಈಚೆ ಹೋಗ್ಬಿಟ್ರೆ, ನಾನು ಬಿಟ್ಟು ಹೋಗ್ಬಿಟ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ, ನಿನ್ನೆ ಸಾಯಿಸ್ಬಿಡ್ತೀನಿ ಅಂತ ಏನಾದರೂ ಬೆದರಿಸಿರ್ಬೋದು. ಅದಕ್ಕೋಸ್ಕರ ಆ ಹುಡುಗಿ ಏನಾದರೂ ನಿರ್ಬಂಧನೆಯಲ್ಲಿ ಸಿಕ್ಲಾಕ್ಕೊಂಡಿದ್ದಾಳ ಅಂತ ನನ್ನ ಒಂದು ಮನಸ್ಸಿನ ಅಭಿಪ್ರಾಯ. ದಯವಿಟ್ಟು ಇದನ್ನು ಬಂದು ಪೊಲೀಸರು ಬಂದು ಎನ್ಕ್ವೈರಿ ಮಾಡಲೇಬೇಕು. ಬಟ್ ಅವ್ನ ಕಣ್ಣಲ್ಲೇ ಮಾತಾಡ್ಸೋದು ಅವ್ರ ರಿಲೇಟಿವಲ್ಲಿರೋವನ್ನೇ ಅಬ್ಸರ್ವ್ ಮಾಡಿದ್ದಾನೆ. ಅದಕ್ಕೆ ಫ್ರೆಂಡ್ಸ್ ನೋಡಿ, ಇದೆಲ್ಲ ಒಂದು ಪ್ರೀತಿನ. ಪ್ರೀತಿ ಅಂದರೆ ಈ ಥರ ಇರುತ್ತಾ, ಏನಂತ ನೀವು ಹೇಳ್ತೀರಾ? ನೀವು ನನಗೆ ಕಮೆಂಟ್ಸ್ ಮುಖಾಂತರ ಹೇಳಿ. ಇದು ಪ್ರೀತಿ ಅಲ್ಲ. ಪ್ರೀತಿ ಅಂದರೆ ಏನು ಗೊತ್ತಾ? ಪ್ರೀತಿ ಅಂದರೆ ಒಬ್ರಿಗೊಬ್ರು ಬಿಟ್ಕೊಟ್ಕೊಂಡು ಹೋಗೋದು, ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು, ಆಕೆಗೆ ಏನಾದರೂ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸೋದು, ಪ್ರೀತಿಯಿಂದ ನೋಡ್ಕೊಳ್ಳೋದೇ ಪ್ರೀತಿ ಅಲ್ವಾ. ಅವಳು ಹೇಳ್ದಿರ ಇರ್ತಾಳೆ, ಅವ್ಳಿಗೆ 10 ವರ್ಷ ಒಂದೇ ರೂಮಲ್ಲಿ ಇರೋಕ್ಕೆ ಇಷ್ಟಪಟ್ಟಿರ್ತಾಳ ಪಟ್ಟಿರಲ್ವಾ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ದಯವಿಟ್ಟು ನನಗೆ ಕಳಿಸಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.